ಹಾಯ್, ಹೆಲೋ, ನಮಸ್ಕಾರ. ಕರಾವಳಿ ಮಲ್ನಾಡ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇದ್ದೀನಿ ಕ್ರ್ಯಾಬ್ ಮಸಾಲ. ಮೊದಲು ಇದಕ್ಕೆ ಬೇಕಾದಂಥ ಮಸಾಲೆನ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ 15-20 ಸಿಪ್ಪೆ ಬಿಡಿಸಿದಂತಹ ಬೆಳ್ಳುಳ್ಳಿ ಹೆಸಳು, ಒಂದು ಚಿಕ್ಕ ತುಂಡು ಶುಂಠಿ, 10-15 ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 4 ಲವಂಗ, ಒಂದು ಚಿಕ್ಕ ತುಂಡು ಚಕ್ಕೆ. ಜಾಸ್ತಿ ಚಕ್ಕೆ ಲವಂಗ ಏನು ಹಾಕಬೇಡಿ, ಅದರದ್ದೇ ತುಂಬ ಸ್ಮೆಲ್ ಆಗಿಬಿಡುತ್ತದೆ. 4 ಲವಂಗ, ಚಿಕ್ಕ ತುಂಡು ಚಕ್ಕೆ ಹಾಕಿದ್ರೆ ಸಾಕು. ಖಾರಕ್ಕೆ ಅನುಗುಣವಾಗಿ ಕೆಂಪು ಮೆಣಸಿನಕಾಯಿ, 1 ಹೆಚ್ಚಿದಂತಹ ಈರುಳ್ಳಿ, 1/4 ಚಮಚದಷ್ಟು ಅರಿಶಿನದ ಪುಡಿ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ನಾನಿಲ್ಲಿ ಹುಣಸೆಹಣ್ಣಿನ ಪೇಸ್ಟ್ ಮಾಡಿಟ್ಟಿದ್ದೆ, ಅದನ್ನೇ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ತೆಂಗಿನಕಾಯಿನೂ ಜಾಸ್ತಿ ಹಾಕಿದ್ರೆ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಮಸಾಲೆ ರುಬ್ಬಾಗಿದೆ. ಈ ಥರ ನೈಸಾಗಿ ರುಬ್ಬೇಕಾಗುತ್ತದೆ ಮಸಾಲೆ. ಇವಾಗ ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ನ ಆನ್ ಮಾಡಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬಳಸಿದ್ದು ತೆಂಗಿನ ಎಣ್ಣೆ, ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಇವಾಗ ಅದಕ್ಕೆ ಎಣ್ಣೆ ಕಾದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ, ಹಾಗೂ ಒಂದು ದೊಡ್ಡ ಉದ್ದವಾಗಿ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಒಂದು ದೊಡ್ಡ ಸಣ್ಣದಾಗಿ ಹೆಚ್ಚಿದಂಥ ಟೊಮೆಟೊನ ಸೇರಿಸಿ ಟೊಮೆಟೊ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಟೊಮೆಟೊ ಸಾಫ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ರುಬ್ಬಿದಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ಮಸಾಲೆನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈರುಳ್ಳಿ ಟೊಮೆಟೊ ಜೊತೆಗೆ ಈ ಮಸಾಲೆನ ಹಾಕಿ ಫ್ರೈ ಮಾಡಿ, ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ. ಇವಾಗ ಇದಕ್ಕೆ ನಾನು ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆ ನೀರನ್ನು ಸೇರಿಸಿ ನೋಡಿ, ನಿಮಗೆ ಎಷ್ಟು ನೀರು ಬೇಕು ಅಂತ ಅಷ್ಟು ನೀರು ಆ್ಯಡ್ ಮಾಡಿ. ಇವಾಗ ಮಸಾಲೆ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಕ್ಲೀನ್ ಮಾಡಿ ಇಟ್ಟಂಥ ಏಡಿಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಉಪ್ಪು ಸರಿ ಇದೆಯಾ ಅಂತ ಚೆಕ್ ಮಾಡಿ, ಇಲ್ಲಾಂದರೆ ಉಪ್ಪನ್ನು ಹಾಕಬೇಕು. ಇವಾಗ ಇದು ಒಣಗಿದಂತಹ ಮಾವಿನಕಾಯಿದು ಸ್ಲೈಸ್, ನಾವು ಸೊಲ್ಲ ಅಂತೀವಿ, ಅಂಬೆ ಸೊಲ್ಲ ಅಂತ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಹಸಿ ಮಾವಿನಕಾಯಿನೂ ಸೇರಿಸ್ಬೋದು, ಟೇಸ್ಟ್ ಅಂತೂ ಸಖತ್ತಾಗಿರುತ್ತದೆ. ಕೊನೆಯದಾಗಿ ಇದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೇಗನೆ ಮಾಡುವಂತಹ ರುಚಿಕರವಾದ ಕ್ರ್ಯಾಬ್ ಮಸಾಲ ರೆಡಿಯಾಗಿದೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋ ಒಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.